ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಶಾಂತ, ನಾನು ಹಾಸನಿಂದ ಕನ್ನಡ ಲೋಕಸ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಾನಿವತ್ತು ನಮ್ಮ ಹಾಸನದಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನು ವೀಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಓಕೆನಾ? ಸೊ ತುಂಬ ದಿವಸದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸುಮಾರು 12 ವರ್ಷ ಆಗಿದೆ ಅಂದ್ಕೋತೀನಿ ಇದು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿ. ಓಕೆನಾ? ನಮ್ಮ ಹಾಸನದಲ್ಲಿ ದೇವೇಗೌಡರ ಕೊಡುಗೆ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಅವರ ಒಂದು ನೇತೃತ್ವದಲ್ಲಿ ಈ ಬಸ್ ಸ್ಟ್ಯಾಂಡ್ ಹಾಸನದಲ್ಲಿ ಕಟ್ಟಲಾಗಿದೆ. ಕರ್ನಾಟಕದಲ್ಲೇ ನಂಬರ್ 1 ಬಸ್ ಸ್ಟ್ಯಾಂಡ್. ಓಕೆನಾ? ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅಂದರೆ ಕರ್ನಾಟಕದಲ್ಲಿ ನಮ್ಮ ಹಾಸನ ಬಸ್ ಸ್ಟ್ಯಾಂಡ್. ಒಳಗಡೆ ಹೋಗೋಣ. ಒಳಗಡೆ ಹೋದರೆ ನಾನು ತೋರಿಸ್ತೀನಿ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ 4 ವೀಲರ್ಸ್, 2 ವೀಲರ್ಸ್ ಎಲ್ಲದಕ್ಕೂ ತುಂಬ ಅನುಕೂಲ ಇದೆ. ನೋಡಿ, ಅಲ್ಲಿ 17 ಪ್ಲಾಟ್ಫಾರ್ಮ್ ಇದೆ ಒಟ್ಟು. ಓಕೆನಾ? ಸೊ ಒಟ್ಟು 17 ಪ್ಲಾಟ್ಫಾರ್ಮಲ್ಲಿ ಪ್ರತಿಯೊಂದು ಪ್ಲಾಟ್ಫಾರ್ಮಲ್ಲಿ ಯಾವ ಬಸ್ ಯಾವ ಕಡೆ ಹೋಗುತ್ತೆ ಇನ್ಫಾರ್ಮೇಷನ್ ನಿಮಗೆ ಒಳಗಡೆ ಇಲ್ಲಿ ಹೋದರೆ ಸಿಗುತ್ತೆ. ಓಕೆನಾ? 17 ಪ್ಲಾಟ್ಫಾರ್ಮ್ ತುಂಬ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು. ತುಂಬ ಕ್ಲೀನಿಂಗ್, ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ ತುಂಬ ಅಂದರೆ ತುಂಬ. ಓಕೆನಾ? ಸೊ ತುಂಬ ಕ್ವಾಲಿಟಿಯಾಗಿ ಕಟ್ಟಿರ್ತಕ್ಕಂತಹ ಒಂದು ನಮ್ಮ ಹಾಸನದ ಬಸ್ ಸ್ಟ್ಯಾಂಡ್. ಓಕೆನಾ? ಒಂದು ನಮ್ಮ ಹಾಸನಕ್ಕೆ ಒಂದು ದೊಡ್ಡ ಹೆಮ್ಮೆ ಅಂತಲೇ ಹೇಳ್ಬೋದು. ಓಕೆ? ಸೊ ಯಾವುದೇ ಅದು ಕಟ್ಟಿದಾಗ ಸ್ವಲ್ಪ ನಮ್ಮ ಹಾಸನದವ್ರಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗಿತ್ತು. ಯಾಕೆಂದರೆ ಈ ಕಡೆ ಇದೆ, ಫುಲ್ ನಿಮ್ಮ ಸಿಟಿಯಿಂದ ಹೊರಭಾಗದಲ್ಲಿ ಬತ್ತು ಬಂದಿದೆ ಈ ಬಸ್ ಸ್ಟ್ಯಾಂಡ್. 12 ವರ್ಷ ಆಯಿತು ಕಟ್ಟಿ, ಬಟ್ ಇವಾಗ ಫುಲ್ ಡೆವಲಪ್ ಆಗೋಗಿದೆ, ಸಿಟಿ ಬೆಳೆದೋಗಿದೆ. ಸೊ ಈಗ ಯಾರಿಗೂ ಏನೂ ಅನಿಸಲ್ಲ. ಹಾಸನ ಬಸ್ ಸ್ಟ್ಯಾಂಡ್ ಹೊರಗಡೆ ಇದ್ದರೂ ಸಹ ಆರಾಮಾಗಿ ಸಿಟಿ ಬಸ್ ಸ್ಟ್ಯಾಂಡ್ ಇದೆ. ಸೊ ಆರಾಮಾಗಿ ನಾವು ಇಲ್ಲಿ ಬರ್ಬೋದು. ಓಕೆನಾ? ಸೊ ಎಲ್ಲ ಪ್ಲಾಟ್ಫಾರ್ಮಲ್ಲೂ ತುಂಬ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ. ನೋಡಿ, ಆಯಾ ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮಲ್ಲಿ ಆಯಾ ಬಸ್ಗಳ ನಿಲ್ದಾಣ. ಸೊ ನಾನು ಒಂದು ಸಲ ನೋಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ನೋಡಿದೆ ಯಾರೊಬ್ಬರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ರು, ಇದೇನು ಬಸ್ ಸ್ಟ್ಯಾಂಡ್ ಆ ಏರ್ಪೋರ್ಟ್ ಅಂತ. ನಿಜವಾಗ್ಲೂ ಅದು ಏರ್ಪೋರ್ಟ್ ಥರನೇ ಇದೆ, ಅಷ್ಟು ಕ್ವಾಲಿಟಿಯಾಗಿ ಕಟ್ಟಿದ್ದಾರೆ. ನೋಡಿ, ಅಲ್ಲಿ ನಾನು ಬಸ್ ಸ್ಟ್ಯಾಂಡ್ದು ಪ್ರತಿಯೊಂದು ಕೆಳಗಡೆ ವಿಡಿಯೋ ನಾನು ತೋರಿಸ್ತೀನಿ. ಅದು ಟೈಲ್ಸ್ ಎಲ್ಲ ಹಾಕ್ಸಿದಾರಲ್ವಾ, ಅಷ್ಟು ಕ್ವಾಲಿಟಿಯಾಗಿದೆ. ಜೊತೆಗೆ ಕ್ಲೀನಿಂಗನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಪ್ಲಾಟ್ಫಾರ್ಮಲ್ಲೂ ಆಯಾ ಬಸ್ ಇರುತ್ತೆ. ನಿಮಗೆ ಪ್ಲಾಟ್ಫಾರ್ಮ್ ನಂಬರ್ ಒಳಗಡೆ ನಿಮ್ಗೆ ಗೊತ್ತಾಗಲ್ಲ ಅಂದರೆ, ಹೊಸದಾಗಿ ಯಾರು ವಿಸಿಟ್ ಮಾಡ್ತಾಯಿದ್ರೆ ಒಳಗಡೆ ಬಂದರೆ ನಿಮಗೆ 17 ಪ್ಲಾಟ್ಫಾರ್ಮ್ ಒಂದೇ ಕಡೆ ಇದೆ, ಯಾವ್ಯಾವ ಬಸ್ ಯಾವ ಕಡೆ ಅಂತ ರೂಟ್ ಮ್ಯಾಪ್ ಇರುತ್ತೆ. ಸೊ ನೀವು ಅದನ್ನು ನೋಡ್ಕೋಬಹುದು. ಓಕೆನಾ? ಸೊ ಎಷ್ಟು ದೊಡ್ಡದಾಗಿದೆ ನೋಡಿ ಬಸ್ ಸ್ಟ್ಯಾಂಡ್. ಸೊ ತುಂಬ ಒಂದು ಹಾಸನಕ್ಕೆ ಒಂದು ಕಿರೀಟ ಅಂತಲೇ ಹೇಳ್ಬೋದು, ಏಕೆಂದರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಸ್ಥಾನವನ್ನು ಪಡೆದುಕೊಂಡಿದೆ ನಮ್ಮ ಬಸ್ ಸ್ಟ್ಯಾಂಡು. ಸೊ ಇದೆಲ್ಲವೂ ಸಹ ನಮ್ಮ ಹಾಸನ ಬಸ್ ಸ್ಟ್ಯಾಂಡ್ ತೋರಿಸ್ತಾ ಇರೋದು, ವ್ಯೂ ಹೇಗಿದೆ ಅಂತಕ್ಕಂಥದ್ದು. ಎಲ್ಲ ರೂಟ್ಗೂ ಸಹ ನಮ್ಮ ಹಾಸನದಿಂದ ಎಲ್ಲಿ ಹೋಗ್ತೀವಿ, ಯಾವ ಡಿಸ್ಟಿಕ್ ಹೋಗ್ತೀವಿ ಅಂದರೆ ಬಸ್ ಇರುತ್ತೆ. ಟೈಮಿಂಗ್ಸ್ ಎಲ್ಲವುದು ನಿಮ್ಗೆ ಬೇಕು ಅಂದರೆ ಆನ್ಲೈನಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಯಾವ ಕಡೆ ರೂಟ್ ಬಸ್ ಯಾವ ಟೈಮಿಂಗ್ಸಲ್ಲಿ ಇರುತ್ತೆ ಅನ್ನೋದನ್ನು ನೀವು ತಿಳ್ಕೊಬೋದು.